हलो एव्रिवान् वेलकम टू मै चानल इवत्तु नानु साल्मन फिश इंद फिश फ्राई माड्ता इदिनि कास्ट अंत वाली सो हेग माड्ता अंत नोडोण इल्लि नानु अर्ध केजी फिश अरिशिणद पौडर चिल्ली पौडर पेपर पौडर जिंजर गार्लिक पेस्ट मत्ते रुचिगे एष्टु बेकु अष्टु उप्पु ईग इष्टु इंग्रीडियंट्स नानु स्वल्प नीरु हाकोंडु कलिसिकोळ्ता इदिनि सो इदु तुंबाने ईजी रेसिपी बट सक्क टेस्टी आगिरुत्ते एस्पेशली साल्मन फिश गे तुंबाने चेन्नागागुत्ते ಸ್ವಲ್ಪ ನೀರು ಹಾಕೊಂಡು ರನ್ನಿ ಕನ್ಸಿಸ್ಟೆನ್ಸಿ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ಕಲಸ್ಕೊಂಡ ಮೇಲೆ ಫಿಶ್ಗೆ ನಾಲ್ಕು ಕಡೆ ನೀಟಾಗಿ ಹಚ್ಕೋಬೇಕು ಫಿಶ್ಗೆ ಮಸಾಲೆ ಎಲ್ಲ ಹಚ್ಚಿದ್ದಾಗಿದೆ ಈ ಥರ ಹಚ್ಚಿದ ಆದಮೇಲೆ ನಾವು ಫೋರ್ಕ್ ತೊಗೊಂಡು ಅದನ್ನು ಪಿಯರ್ಸ್ ಮಾಡಬೇಕು ಸೊ ದಟ್ ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಹೋಗುತ್ತೆ ಆ್ಯಂಡ್ ನಾನು ಇಲ್ಲಿ ಒಂದು 30 minutes ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ ಇದು ಬೇಕಿದ್ರೆ ಒಂದು 3 to 4 hours ಮ್ಯಾರಿನೇಷನ್ ಮಾಡ್ಕೋಬೋದು ಬಟ್ ಫಿಶ್ ಯೂಶ್ವಲಿ ಒಂದು 30 minutes ಮ್ಯಾರಿನೇಷನ್ ಸಾಕು ಸೊ ನಾನೀಗ ಕಾಸ್ಟ್ ಐರನ್ ತವ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೊ ಫಿಶ್ ಫ್ರೈಗೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈಗ ಫಿಶ್ನೆಲ್ಲ ನಾನು ಪ್ಲೇಸ್ ಮಾಡ್ಕೋತಾ ಇದ್ದೀನಿ ಈ ಫಿಶ್ ತುಂಬ ಥಿಕ್ ಆಗಿರೋದ್ರಿಂದ ನಾನು 4 sides ಬೇಯಿಸ್ಕೋತಾ ಇದ್ದೀನಿ ಬಟ್ ಫಿಶ್ ಬೇಗನೆ ಬೇಯುತ್ತೆ ಸೊ ಮ್ಯಾಕ್ಸಿಮಮ್ 10 minutes ಅಷ್ಟು ನಾನು ಫಿಶ್ ಎಲ್ಲ ನೀಟಾಗಿ ಬೆಂದಿದೆ ಸೊ ನಾನೀಗ ಸರ್ವ್ ಮಾಡ್ಕೋತಾ ಇದ್ದೀನಿ ಗಾರ್ನಿಶ್ ಮಾಡೋದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಉಳಿದಿರೋ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫಿಶ್ಗೆ ಫಿಶ್ ಫ್ರೈ ಈಸ್ ರೆಡಿ ಟು ಸರ್ವ್ ತುಂಬಾ ಚೆನ್ನಾಗಾಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಸೊ ಖಂಡಿತ ಲೈಮ್ ಜೊತೆ ಟ್ರೈ ಮಾಡಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸೊ ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್